ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಮಹಾ ಜನಸಂಜಯದೊಂದಿಗೆ ಮುಕ್ತವಾಗಿ ಬೆರೆದ ನಮ್ಮ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಯವರಿಗೆ ಇಲ್ಲಿ ಸೇರಿರುವ ಲಕ್ಷಾಂತರ ಜನರ ಪರವಾಗಿ ಹೃದಯದ ಅಂತರಾಳದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈಗ ಎರಡು ಕಾರ್ಯಗಳು ಮುಖ್ಯಮಂತ್ರಿಗಳ ಸಾನ್ನಿಧ್ಯದಲ್ಲಿ ನಡೀಬೇಕಾಗಿದೆ ಒಂದನೇದಾಗಿ ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ವಿವಿಧ ಸಂಘ ಸಂಸ್ಥೆಗಳು ಯುವಕರಿಗೆ ಎಸ್ವೈಎಸ್ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಫ್ ವಿದ್ವಾಂಸರಿಗೆ ಜಮಿಯತ್ ಉಲಮಾ ಮದ್ರಸಾಧ್ಯಾಪಕರಿಗೆ ಜಮಿಯತ್ ಮುಅಲ್ಲಿಮೀನ್ ಈ ಆಡಳಿತ ಮಂಡಳಿಗೆ ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಎಲ್ಲವುಗಳ ಬೃಹತ್ತಾದ ಒಂದು ಆಸ್ಥಾನ ಕೇಂದ್ರ ಕಾರ್ಯಾಲಯ ಮಂಗಳೂರು ಸಮೀಪದ ಅಡ್ಯಾರ್ ಕಂಡೂರಿನಲ್ಲಿ ಇನ್ಶಾಅಲ್ಲಾ ತಲೆ ಎತ್ತಲಿದೆ ಅದರ ಶಿಲಾನ್ಯಾಸ ಕಾರ್ಯಕ್ರಮವನ್ನು ತಾವೀಗ ನೆರವೇರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಅಲ್ ಮರ್ಕಜುಲ್ ಇಸ್ಲಾಮಿ ಎನ್ನುವ ನಮ್ಮ ಅಹ್ಲುಸುನ್ನತಿ ವಲ್ ಜಮಾಅತ್ತಿನ ಕರ್ನಾಟಕ ರಾಜ್ಯದ ಕೇಂದ್ರ ಕಾರ್ಯಾಲಯದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಇಲ್ಲಿ ಸೇರಿರುವ ಲಕ್ಷಾಂತರ ಮಂದಿ ಮುಸ್ಲಿಂ ಸಮುದಾಯದ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಸಾನ್ನಿಧ್ಯದಲ್ಲಿ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ನಿರ್ವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಪೇಜಾವರ ಸ್ವಾಮೀಜಿಗಳು ರೆವರೆಂಡ್ ಫಾದರ್ ವೆಲೇರೆಡ್ಡಿ ಸೋಜಾರ್ ಅವರು ಶೇಖುಲ್ ಜಮಾನ್ ಕಾಂದವರ ಬೇಪಿ ಅಬೂಕರ್ ಮುಸ್ಲಿಯಾರ್ ಸೈಯದ್ ಇಬ್ರಾಹಿಂ ಖಲೀಲ್ ಬುಖಾರಿ ಸೈಯದ್ ಜೈನುಲ್ ಆಬಿದೀನ್ ಬಾಫಕಿ ಸೈಯದ್ ಅಲಿ ಬಾಫಕಿ ತಂಗ್ ಪೇರೋಡ್ ಅಬ್ದುರಹಮಾನ್ ಸಖಾಫಿ ಕರ್ನಾಟಕ ರಾಜ್ಯದ ಅರಣ್ಯ ಸಚಿವರು ಜಿಲ್ಲಾ ಉಸ್ತುವಾರಿಗಳಾದ ಸನ್ಮಾನ್ಯ ಶ್ರೀ ರಮಣಾತ್ರಿಗಳು ನಗರಾಭಿವೃದ್ಧಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆ ಯೂತ್ ಎಫ್ಐಎಸ್ ಸಚಿವರಾದ ಶ್ರೀ ಅಭಯಚಂದ್ರ ಜೈನ್ ಹಾಗೂ ಡಾಕ್ಟರ್ ಶಂಶೀರ್ ಇಲ್ಲಿ ಸೇರಿರುವ ಸಮಸ್ತ ಕೇರಳ ಜಮಾಯತ್ ಮತ್ತು ಹಿರಿಯ ನಾಯಕರಾದ ಶೇಖುನ ಎಂ ಅಲಿಕ್ ಜುಸ್ತಾದ್ ಸನ್ಮಾನ್ಯ ಮೇಯರ್ ಶ್ರೀ ಮಹಾಬಲ ಮಾರ್ಲಾ ಶಾಸಕರಾದ ಶ್ರೀ ಐವಂಡಿ ಸೋಜಾ ಮಾಜಿ ಸಚಿವರು ಎಪಿ ಉಸ್ತಾದ ಪರಮಾಪುರಾದ ಶ್ರೀ ಎಚ್ ವಿಶ್ವನಾಥ್ ಮಾಜಿ ಸಚಿವರಾದ ಶ್ರೀ ಅಮರನಾಥ್ ಶೆಟ್ಟಿ ಎಲ್ಲರ ಸಮ್ಮುಖದಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಉದ್ಘಾಟನೆಯನ್ನು ಮಾಡಿದ್ದಾರೆ ಅದಕ್ಕೆ ನಾವು ಇದ್ದೇವೆ ಈಗ ಈಗ ಸುನ್ನಿ ಯುವಜನ ಸಂಘದ ಮತ್ತು ಎಸ್ಎಸ್ಎಫ್ನ ಕೇರಳೀಯ ಅನಿವಾಸಿ ಘಟಕವಾದ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಇದರ ಒಂದು ಮೆಮೋರಂಡಮ್ ಅದರ ಯುಎಇ ಜಿಸಿಸಿ ಕನ್ವೀನರ್ ಆದಂತಹ ಅದರ ಜಿಸಿಸಿ ಕನ್ವೀನರ್ ಆದಂತಹ ಶ್ರೀ ಅಬ್ದುಲ್ ಹಮೀದ್ ಈಶ್ವರಮಂಗಲಂ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮೆಮೋರಂಡಮ್ ಕೊಡಲಿದ್ದಾರೆ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ ಈಗ ನಮ್ಮ ಮುಂದೆ ಸ್ವಾಮೀಜಿಗಳು ಭಾಷಣ ಮಾಡಲಿಕ್ಕಿದ್ದಾರೆ ಅದರ ಜೊತೆಯಲ್ಲಿ ಸರ್ ಜಿಸಿಸಿ ಗಲ್ಫ್ ಕನ್ನಡಿಗರ ಅನಿವಾಸಿ ಮುಸ್ಲಿಂ ಸಂಘಟನೆಯಾಗಿರುವ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಮೆಮೋರಂಡಮ್ ಮುಖ್ಯಮಂತ್ರಿಗಳಿಗೆ ಅದರ ಸಂಚಾಲಕ ಶ್ರೀ ಅಬ್ದುಲ್ ಹಮೀದ್ ಅವರು ಕೊಡ್ತಾ ಇದ್ದಾರೆ ಈಗ ಸನ್ಮಾನ್ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಗಳು ಈ ನಾಡಿನ ಉದಾತ್ತವಾದ ಪರಂಪರೆಯ ಸಂರಕ್ಷಣೆಯಾಗಿ ನಡೆಯುತ್ತಿರುವ ಮುಸ್ಲಿಂ ಸಮುದಾಯದೊಂದಿಗೆ ಅತ್ಯುತ್ತಮವಾದ ಬಾಂಧವ್ಯವನ್ನು ಹೊಂದಿರುವ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಈ ಹಿಂದೆ ಶೇಖರ ಎಪಿ ಉಸ್ತಾದ್ ಜೊತೆಯಲ್ಲಿ ಭಾಗವಹಿಸಿದ ಸನ್ಮಾನ್ ಶ್ರೀ ಪೇಜಾವರ ಸ್ವಾಮೀಜಿಗಳು ಬಹಳಷ್ಟು ಕಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಇಲ್ಲಿ ಸೇರಿರುವ ಮಹಾಜನತೆಯ ಪರವಾಗಿ ಸ್ವಾಗತವನ್ನು ಕೋರುತ್ತವರನ್ನು ಮಾತಿಗಾಗಿ ಆಹ್ವಾನಿಸಿದ್ದೇನೆ